ವೆಲ್ಕಮ್ ಬ್ಯಾಕ್. ಆರನೇ ಪಾಠ, ಏಳನೇ ತರಗತಿ ಸಿರಿಗನ್ನಡ ಟೆಕ್ಸ್ಟ್ ಬುಕ್ ಜಗಳಿ ಇರುವೆಗಳು ಇದರದು ಪ್ರಶ್ನೆ ಉತ್ತರಗಳನ್ನ ನಾವು ನೋಡೋಣಂತೆ. ಕೊಟ್ಟಿರುವ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನು. ಕೊಟ್ಟೆ ಎಂದರೇನು? ಮೊದಲನೇ ಪ್ರಶ್ನೆ ಉತ್ತರ. ಜಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡನ್ನು ಕೊಟ್ಟೆ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಜಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ? ಉತ್ತರ, ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ನಮ್ಮ ದೇಹದಿಂದ ಉತ್ಪತ್ತಿಯಾಗುವ ರೇಷ್ಮೆಯಂತಹ ನೂಲನ್ನು ಬಳಸುತ್ತವೆ. ಮೂರನೇದ್ದು, ಇವು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ? ಉತ್ತರ, ನಮ್ಮ ಸಂಗಡಿಗರಿಗೆ ಫಿರ್ಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ. ನಾಲ್ಕನೇದು, ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿ ಯಾವುವು? ಉತ್ತರ, ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಇರುವೆಗಳು ಜೇನುಹುಳು, ಕರಿಗೊದ್ದ, ಕೆಂಪು ಇರುವೆ ಇತ್ಯಾದಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ. ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆಯನ್ನು ಕೊಡಿ. ಉತ್ತರ, ಸಂಘ ಜೀವಿಗಳಾದ ಚಗಳಿ ಇರುವೆಗಳು ಈ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ. ಇವು ಕೊಟ್ಟೆಯನ್ನು ಕಟ್ಟುವ ರೀತಿಯನ್ನೇ ನೋಡಿ. ನಿಜವಾಗಲು ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ. ಎಲೆಯನ್ನು ಬಗ್ಗಿಸಿ ಇರುವೆಗಳು ಒಂದರ ಕಾಲು ಇನ್ನೊಂದು ತೆಗೆದುಕೊಂಡು ಜೋತಾಡುತ್ತಾ ಕಟ್ಟುವುದು. ಕೆಲಸಗಾರ ಇರುವೆಗಳ ಕೆಲಸವೇನು? ಉತ್ತರ, ಈ ಇರುವೆಗಳು ತಮ್ಮಲ್ಲೇ ದನ ಸಾಕುವ ಗೋಪಾಲಕರಂತಹ ಕೆಲಸಗಾರ ಇರುವೆಗಳನ್ನು ರೂಪಿಸಿವೆ. ಕೆಲಸಗಾರ ಇರುವೆಗಳು ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿ ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು. ಮೂರನೇ ಪ್ರಶ್ನೆ, ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ? ಉತ್ತರ, ಚಗಳಿ ಇರುವೆಗಳ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ. ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ಆದರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೆಯದು, ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ? ಉತ್ತರ, ಚಗಳಿ ಇರುವೆಗಳು ಎಲ್ಲಿ ಗೂಡು ಕಟ್ಟಬೇಕು ಎಂದು ನಿರ್ಧರಿಸಿ ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ. ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡದು ಮಾಡುತ್ತವೆ. ಇದರ ಶರೀರಕ್ಕಿಂತ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸಿ ಅದನ್ನು ದಾರದಿಂದ ಅಂಚನ್ನು ಹೊಲೆಯಲು ಅನೇಕ ಇರುವೆಗಳು ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಮೇಲಿನಿಂದ ಕೆಳಗೆ ಬರುತ್ತವೆ. ಕಾರ್ಯದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಕರಾರುವಕ್ಕಾಗಿ ಕೆಲಸ ಮಾಡುತ್ತವೆ. ಈ ರೀತಿ ಗೂಡನ್ನು ನಿರ್ಮಿಸುತ್ತವೆ. ಚಗಳಿ ಇರುವೆಗಳು ಉಪಕಾರಿಯೂ ಹೌದು, ಉಪದ್ರವಕಾರಿಯೂ ಹೌದು. ಈ ಹೇಳಿಕೆಯನ್ನು ವಿವರಿಸಿ. ಉತ್ತರ, ಚಗಳಿ ಇರುವೆಗಳು ತಮ್ಮ ಆಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ತಂದು ಕೊಲ್ಲುವುದರಿಂದ ಸಹಾಯ ಮಾಡಿದಂತಾಗುತ್ತದೆ. ಯಾರಿಗೆ? ರೈತರಿಗೆ. ಈ ಕೀಟಗಳಿಂದ ಆಗುವ ಹಾನಿಗಳು ತಪ್ಪಿ ಇರುವೆಗಳು ರೈತ ಮಿತ್ರ ಎನಿಸಿಕೊಳ್ಳುತ್ತವೆ. ಜಿಗಿ ಹುಳುಗಳನ್ನು ತಿಗಣೆಗಳನ್ನು ತಂದು ಗೂಡು ಮಾಡಿರುವ ಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿ ತೊಂದರೆ ಕೊಡುತ್ತವೆ. ಆದುದರಿಂದ ಇದನ್ನು ಉಪಕಾರಿಯೂ ಹೌದು, ಉಪದ್ರವಕಾರಿಯೂ ಹೌದು ಎಂಬುದನ್ನು ತಿಳಿಯಬೇಕು. ಕಷ್ಟಕ್ಕೆ ಹೆದರಿ ಓಡಬಾರದು, ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬೇಕು? ಉತ್ತರ, ಮನುಷ್ಯನೇನಾದರೂ ಚಗಳಿ ಇರುವೆಗಳನ್ನು ಹಿಡಿಯಲು ಅಥವಾ ಹಿಂಸಿಸಲು ಹೋದರೆ ಅವು ಓಡಿ ಹೋಗುವುದಿಲ್ಲ, ಅದರ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತದೆ. ಅಷ್ಟೇ ಅಲ್ಲದೆ ತನ್ನ ಹೊಟ್ಟೆಯ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫೆರ್ಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುತ್ತದೆ.
ಕೆಲವೇ ಕ್ಷಣಗಳಲ್ಲಿ ಅಕ್ಕಪಕ್ಕದ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುವಂತೆ ಮಾಡುತ್ತವೆ. ಕಷ್ಟಕ್ಕೆ ಹೆದರಿ ಓಡಬಾರದು, ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಈ ಇರುವೆ ಜೀವನದಿಂದ ಹೀಗೆ ಕಲಿಯಬಹುದು. ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಒಂದನೆಯದು, ಜಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ, ರಾಣಿ ಇರುವೆ. ಎರಡನೇದು, ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಡ್ಯಾಶ್ ಇರುವೆಗಳು, ಕೆಲಸಗಾರ ಇರುವೆಗಳು. ಮೂರನೆಯದು, ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಕೊಟ್ಟೆ ಎಂದು ಕರೆಯುತ್ತಾರೆ. ನಾಲ್ಕನೆಯದು, ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು 5 ರಿಂದ 10 ಲಕ್ಷ ಇರುವೆಗಳು ಇರುತ್ತವೆ. ಇರುವೆಗಳಿಂದ ಒಸರುವ ರಾಸಾಯನಿಕ ಡ್ಯಾಶ್ ಫಿರ್ಮೋನ್. ಭಾಷಾ ಚಟುವಟಿಕೆ, ಈ ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನು ಒಳಗೊಂಡಿರುವ ಪದಗಳಿವೆ. ನಿಮ್ಮಿಂದ ಎಷ್ಟು ವಾಕ್ಯಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಪ್ರಯತ್ನಿಸಿ. ರಮೇಶ, ಸೂರ್ಯ, ಕೋಳಿಯು, ವಿಮಲ, ಭಾನುವಾರ, ಮುಂಜಾನೆ, ಬೇಗ ಹೇಳಬೇಕು, ಮುಂಜಾನೆ ಬೇಗ ಹೇಳಬೇಕು ಒಂದು ಸೆಂಟೆನ್ಸ್ ಅಲ್ಲಿ. ಕೂಗುತ್ತದೆ, ಯಾವುದು? ಕೋಳಿಯು ಕೂಗುತ್ತದೆ. ಬೆಳಕು ಶಾಲೆಗೆ, ಸೂರ್ಯನು ಬೆಳಕು ಬೀರುತ್ತಾನೆ, ಸೂರ್ಯ ಬೆಳಕು ಬೀರುತ್ತದೆ ಶಾಲೆಗೆ. ಸಲೀಮ, ಸಲೀಮ ಹೋದನು ಶಾಲೆಗೆ, ಒಳ್ಳೆಯವನು, ರಜೆ, ಎಲ್ಲ ಸೇರಿಸಿ ಸೆಂಟೆನ್ಸ್ ಅಲ್ಲಿ. ಮಾದರಿ, ಮುಂಜಾನೆ ಬೇಗ ಹೇಳಬೇಕು, ಮುಂಜಾನೆ ಬೇಗ ಹೇಳಬೇಕು, ಭಾನುವಾರ ಶಾಲೆಗೆ ರಜೆ, ಮುಂಜಾನೆ ಕೋಳಿಯು ಕೂಗುತ್ತದೆ, ರಮೇಶ ಶಾಲೆಗೆ ಹೋದನು, ಸಲೀಮ ಒಳ್ಳೆಯವನು, ಸೂರ್ಯ ಬೆಳಕು ಬೀರುತ್ತಾನೆ. ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ. ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿದೆ ವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ. ಅಂಥದ್ದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ, ಅದು ಯಾವ ಭಾವನೆ ವ್ಯಕ್ತ ಆಗಿದೆ ಅವರೇ ಕೊಟ್ಬಿಟ್ಟಾರೆ. ಸೊ ಇನ್ನೊಂದು ಸೆಂಟೆನ್ಸ್ ಮಾಡೋದು ಅಷ್ಟೇ ಕೆಲಸ. ಕೊನೆಯದು, ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ, ಇದರ ಹಿಂದೆ ಗೌರವ ಕೊಡ್ಲಿರ್ತಾರೆ. ಸೊ ಇನ್ನೊಂದು ಹಂತ, ಗುರುಗಳೇ ವಂದನೆಗಳು, ದಯಮಾಡಿ ಒಳಗೆ ಬನ್ನಿ. ಎರಡನೇದು, ದೇವ ದೇವ ನಮಗೆ ಒಳಿತನ್ನು ಮಾಡು, ಪ್ರಾರ್ಥನೆ ಮಾಡ್ಲಿಕ್ಕೆ ದೇವರಿಗೆ, ದೇವರೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಇನ್ನೊಂದು ಪ್ರಾರ್ಥನೆ. ಮೂರನೇದು, ಅಯ್ಯಯ್ಯೋ ಮಗು ಎಡವಿ ಬಿದ್ದಿದೆ, ಕಾಳಜಿ. ಉತ್ತರ, ಅಯ್ಯಯ್ಯೋ ಹಾಲೆಲ್ಲ ಚೆಲ್ಲಿ ಹೋಯಿತು. ನಾಲ್ಕನೇದು, ಭಲೇ ಭಲೇ ನೀ ನಮ್ಮ ಊರಿನ ಮಾನ ಕಾಪಾಡಿದೆ, ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ದೇಶ ಅಂತೂ ನೀನು ಗೆದ್ದಿರುವುದು ಎಲ್ಲರಿಗೂ ಸಂತೋಷ. ಯಾವ ರೀತಿ ಓದಿದರೂ ಅರ್ಥ ವ್ಯತ್ಯಾಸವಾಗದ ಪದಗಳನ್ನು ಗಮನಿಸಿ ನೀವು ಇಂತಹ ಪದಗಳನ್ನು ಸಂಗ್ರಹಿಸಿ. ಗದಗ, ಕಿಟಕಿ, ನವೀನ, ನವೀನ ಹೊಸದು, ಕಟ್ಟ ಕವಿ ಅಂದ್ರೆ ಹಾಸ್ಯ ಕವಿ, ಮದ್ರಾಸಿನ ಸೀತಾರಾಮ, ಮದ್ರಾಸಿನ ಸೀತಾರಾಮನ್ ಚಂದ ಮಾಡ, ಸುಕು ಅಂತಂದ್ರ ಹಕ್ಕಿ ಇರ್ತದಲ್ಲ ಕುಡುಕ್ತಿರ್ತದೆ ಮರದ ಮರ ಮರ ಹಕ್ಕಿ. ಉತ್ತರ, ನಯನ ಅಂದ್ರೆ ಕಣ್ಣು, ಗಗದ ಅಂದ್ರೆ ಕೆಲಸ, ಕನಕ ಅಂದ್ರೆ ಏನು ಬಂಗಾರ, ನಮನ ಅಂದ್ರೆ ನಮಸ್ಕಾರ ಮಾಡುದು, ಜಲಜ ಅಂದ್ರೆ ನೀರ್ನೋಗಿರ್ತಕ್ಕಂಥದ್ದು ಮೀನು, ಗುನುಗು ಅಂದ್ರೆ ಹಾಡ ಹಾಡ್ತಿರ್ತೀವಿ ನಮ್ ನಾವೇ ಅಂತ. ಸರಿ, ಪ್ರಶ್ನೆ ಉತ್ತರಗಳು 6ನೇ ಪಾಠ ವ್ಯಾಕರಣ ಕ್ಲಾಸಲ್ಲಿ ನೋಡಿ, ದಯವಿಟ್ಟು ಲೈಕ್ ಅನ್ನು. ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಬಾಯ್.